ಇಷ್ಟೊಂದು ಜನ ಕರೆಸಿ ಬ್ಲೂ ಫಿಲಮ್ ಎಲ್ಲ ಮಾಡೋಣ ಹಿಂಗೆಲ್ಲ ಕೇಳ್ಬಿಟ್ಟಿದ್ದಾರೆ. ಎಲ್ಲ ಯೂಟ್ಯೂಬ್ ಮಿಲಿಯನ್ ವ್ಯೂಸ್ ಅದು ಇದು ಇದು ಅಂತ ಹೇಳ್ತಾ ಇದ್ದಾರೆ. ಗೋವಿಂದನ ಪ್ಯಾರ್ಗೆ ಆಗ್ಬಿಟ್ಟೈತೆ ಅಂತ ಫಸ್ಟ್ ಸಾಂಗ್ಗೆ ಯೂಟ್ಯೂಬಿಂದ ಒಂದು ಸಾಂಗ್ನ ಪ್ರಮೋಟ್ ಮಾಡಬಹುದು, ಒಂದು ಸಿನಿಮಾನ ಪ್ರಮೋಟ್ ಮಾಡಬಹುದು ಅಂತ ತೋರಿಸಿದ ಅದೇ ಸಿನಿಮಾ ಫ್ಲಾಪ್ ಆದರೆ ಅನ್ನೋ ಆಪ್ಷನ್ನೇ ಯೋಚನೆ ಮಾಡಿಲ್ಲ, ಹೊಡೆದೇ ಹೊಡಿತೀನಿ ಅಂತ ಆ ಥರ ಕಾನ್ಫಿಡೆನ್ಸ್ ನನಗೆ. ಸೊ ಅಲ್ಲಿರ್ಬೇಕಾದ್ರೆ ಬಾಲ್ಕನಿಲಿ ಫ್ರೆಂಡ್ ಸೀಟಲ್ಲೂ ಕಾರ್ನರಲ್ಲೋ ಬಕ್ಕುತ್ತಿದ್ದ, ಎದ್ದುಬಿಟ್ಟು ಆ ಬಾಲ್ಕನಿ ಕಟ್ಟೆ ಇರುತ್ತಲ್ಲ ಅದ್ರ ಮೇಲೆ ನಿಂತ್ಕೊಂಡ್ಬಿಟ್ಟು ಪ್ಯಾರ್ಗೆ ಡ್ಯಾನ್ಸ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟ. ಗೂಗ್ಲಿಲಿ ನಮಗೆ ಮೈನ್ ಇದಿದೆ ಒಂದು ಯೂತ್, ಒಂದು ಫ್ರೆಶ್ ಯಂಗ್ ಆ್ಯಂಡ್ ಎನರ್ಜೆಟಿಕ್. ಯಾಕೆಂದರೆ ಲವ್ವಲ್ಲಿ ಎಲ್ಲರೂ ಫೇಲ್ ಆದಾಗ ಪಿವೋಟ್ಗಳಾಗೋದು ಇದಾಗೋದು ಇನ್ನೇನೋ ಡಿಪ್ರೆಷನ್ಗೆ ಹೋಗೋದು ಹಂಗಿರುತ್ತೆ, ಅದನ್ನು ಬ್ಯಾರಿಯರ್ನ ಬ್ರೇಕ್ ಮಾಡಬೇಕು ಅಂತಲೇ ಆ ಕ್ಯಾರೆಕ್ಟರ್ ಶರತ್ ಅನ್ನೋ ಕ್ಯಾರೆಕ್ಟರ್ನ ಬರೆದಿದ್ದ ಕ್ಯಾರೆಕ್ಟರ್. ಅದು ಅವ್ರು ಆವಾಗಲೇ ಹೇಳ್ತಾ ಇದ್ರು ನೆಕ್ಸ್ಟ್ 5 ಇಯರ್ಸ್ ಹಿಂಗೆ, ಅದ್ರ ನೆಕ್ಸ್ಟ್ 5 ಇಯರ್ಸ್ ಹಿಂಗೆ. ಸೊ ಒಂದು ಅವ್ರದೊಂಥರ ಪ್ಯಾರಲಲ್ ಗೌರ್ಮೆಂಟ್ ಥರ ಅವರು ಬೇಸಿಕಲಿ. ಅಂದರೆ ಶರತ್ ಸ್ವಾತಿ ಅದು ಇವತ್ತು ಎವರ್ಗ್ರೀನ್ ಪೇರ್ ಅಂತ ಎಲ್ಲರೂ ನನಗೆ ಟ್ಯಾಗ್ ಮಾಡ್ತಾನೆ ಇರ್ತಾರೆ ಅದು ಇದು ಎಲ್ಲರೂ ಅಂತ. ಥಿಯೇಟ್ರಿಕಲ್ ಟ್ರೈಲರನ್ನು ಬಿಡಬೇಕು ಅಂತ ನಾವು ಗೂಗ್ಲಿಲೇ ಫಸ್ಟ್ ಬಿಟ್ಟಿದ್ದೆ ಅದನ್ನು. ಸರ್ ನಾವು ಇಷ್ಟೊಂದೆಲ್ಲ ತುಂಬ ಟೆನ್ಷನ್ನೇ ತೊಗೊಂಡಿಲ್ಲ ಗೂಗ್ಲಿಗೆ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಗೋವಿಂದಯ್ಯ ನಮಃ ಅನ್ನೋ ಒಂದು ಫಸ್ಟ್ ಸ್ಕ್ರಿಪ್ಟ್ ನಾನು ಬರ್ಕೊಂಡು ಅದಕ್ಕೊಂದು ಹಾಡು ರೆಡಿ ಮಾಡ್ಕೊಂಡು ಪ್ಯಾರಿಗೆ ಆಗ್ಬಿಟ್ಟೈತೆ ಮಾಡಿಕೊಂಡು ಪ್ರೊಡ್ಯೂಸರ್ನ ಬೇಟೆ ಅಲ್ಲಿಂದ ಸ್ಟಾರ್ಟ್ ಆಯಿತು. ಬರೋದು ಪ್ರೊಡ್ಯೂಸರ್ನ ಹುಡ್ಕೋದು ಹಿಂಗೆ 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 ಹುಡ್ಕೋದು, ಒಂದಷ್ಟು ಜನ ಎಲ್ಲ ತುಂಬ ಕರೆಸಿ ನೋಯಿಸ್ಬಿಟ್ಟಿದ್ದಾರೆ. ಅಂದರೆ ನನಗೆ KSRTC ಬಸ್ಸಲ್ಲಿ ಲಾಸ್ಟ್ ಸೀಟ್ ಬರುತ್ತೆ, ಕಾರ್ನರ್ ಸೀಟು, ಈ ಕಡೆ ಲೆಫ್ಟ್ ಸೈಡು ವಿಂಡೋ ಸೀಟು ಲಾಸ್ಟ್ ಸೀಟು, ಆ ಸೀಟ್ ನನ್ನ ಫೇವ್ರೆಟ್ ಸ್ಪಾಟು. ಬಹುಶಃ ಮುಂದೊಂದು ದಿನ ನಾನು ಚಾರ್ಟೆಡ್ ಫ್ಲೈಟ್ ಇಟ್ಕೊಂಡ್ರು ಆ ಸೀಟ್ಗೆ ಸಿಗೋ ಮಜಾ ನನ್ನ ಪ್ರಕಾರ ಇಲ್ಲೂ ಸಿಗಲ್ಲ ಅಂದ್ಕೊಳ್ತೀನಿ. ಆ ಸೀಟಲ್ಲಿ ಕುತ್ಕೊಂಡು ಅಂದರೆ ಏನೇನೋ ಹುಚ್ಚಿನ ಥರ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದು, ಎಲ್ಲ ಕನ್ಸುಗಳು ಕಾಣೋದು, ತುಂಬ ತುಂಬ ಒಬ್ಬನೇ ಕಣ್ಣೀರು ಕೂಡ ಹಾಕಿದ್ದೀನಿ ಅಲ್ಲಿ ಕುತ್ಕೊಂಡು. ಅಂದರೆ ಅವತ್ತು ಒಂದು ದಿವಸ ಫೇಲ್ ಆಗ್ತಾ ಇದ್ದೆ ನಾನು, ಐ ವಾಸ್ ಕ್ರೈಯಿಂಗ್ ಆ್ಯಂಡ್ ಗೋಯಿಂಗ್. ಕುಣಿಗಲ್ಲಿ ಹೋಗಿ ನಮ್ಮ ತಂದೆ ತಾಯಿ ಮಲಗಿರ್ತಿದ್ರು, ನಾನು ಕಳ್ಳನ ಥರ ಹೋಗಿ ನಮ್ಮ ಮನೇಲೇ ಹೋಗಿ ಮಲ್ಕೊಂಡು ತಿರ್ಗಿ ಅವ್ರು ಎದ್ರೊಳಕ್ಕಿಂತ ಮುಂಚೆ ಮನೆ ಬಿಟ್ಬಿಡ್ತಾ ಇದ್ದೆ. ಬಿಟ್ಬಿಟ್ಟು ಬಂದು ಆ ನೆಕ್ಸ್ಟ್ ಡೇ ಇದೆಯಲ್ಲ, ಎಗೇನ್ ಐ ವಾಸ್ ಅ ನ್ಯೂ ಮೀ. ಅಂದರೆ ನಾನು ಮತ್ತೆ ಹೊಸದಾಗಿ ಎದ್ದೊಳ್ತಾ ಇದ್ದೆ, ಇವತ್ತು ನನ್ನ ದಿನ ಅಂತ ಎದ್ದೊಳ್ತಾ ಇದ್ದೆ. ನಿನ್ನೆ ನನ್ನ ದಿನ ಆಗಿರಲಿಲ್ಲ, ಇವತ್ತು ನನ್ನ ದಿನ ಅಂತ ಎದ್ದೊಳ್ತಾ ಇದ್ದೆ. ಸೊ ಹಾಗೆ ಎಷ್ಟೋ ದಿನಗಳು ಹಿಂಗೆ ಇಷ್ಟೊಂದು ಜನ ಕರೆಸಿ ಬ್ಲೂ ಫಿಲಮ್ ಎಲ್ಲ ಮಾಡೋಣ ಹಿಂಗೆಲ್ಲ ಕೇಳ್ಬಿಟ್ಟಿದ್ದಾರೆ. ಸೊ ಹೇಗೆ ಇರುತ್ತೆ ಪ್ರಪಂಚ ಅನ್ನೋದಕ್ಕೆ ನೋಡಿದ್ದೀನಿ ಇವೆಲ್ಲ ಎಕ್ಸ್ಪೀರಿಯೆನ್ಸು, ಭಾಳ ನೋವುಗಳು ಇದೆ. ಬಟ್ ಈಗ ಮಾಡ್ತಾ ನನಗೆ ಒನ್ ಫೈನ್ ಡೇ ನನಗೆ ಫೈನಲಿ ಸುರೇಶ್ ಸರ್ ಭೇಟಿ ಆಯಿತು ನನ್ನ ಕೆಲವು ಸ್ನೇಹಿತರುಗಳ ಮೂಲಕ. ಅವ್ರಿಗೂ ನಾನು ಸಿಕ್ಕಿದ್ದು ದುನಿಯಾ ವಿಧಿ ಸರ್ ಅವರ ಡೇಟ್ ಇದೆ, ಅವರ ಸ್ಕ್ರಿಪ್ಟ್ಗೆ ಸಹಾಯ ಮಾಡೋದಕ್ಕೆ ಕರೆಸಿದ್ರು. ಕಾರಣಾಂತರಗಳಿಂದ ಆ ಸಿನಿಮಾ ಮುಂದೆ ಹೋಯಿತು ಅವರು ಡೇಟ್ ಇದ್ದಿದ್ದು, ಹಾಗಾಗಿ ನನ್ನ ಕತೆ ಹೇಳಿದೆ ಅವ ಈ ಗೋವಿಂದಯ್ಯ ನಮಃ ಕತೆ ಕೇಳ್ತಿದ್ದಂಗೆ. ಇಷ್ಟು ಚೆನ್ನಾಗಿದೆಯಲ್ರಿ ಇದು, ಡೈಲಾಗ್ಗಳೆಲ್ಲ ಸಕಾಲಾಗಿ ಬರೆದಿದ್ದೀರಾ, ಫನ್ನಿ ಕ್ಯಾರೆಕ್ಟ್ರು ಚೆನ್ನಾಗಿದೆ, ಮಾಡ್ಬೋಣ ಹಂಗಾದ್ರೆ ಇದನ್ನು ನಾನು ಸರ್ ಫಸ್ಟ್ ಮಾಡಿ ಸರ್ ಅಂತ ಕೇಳಿಕೊಂಡು ಅವ್ರಿಗೆ. ಸೊ ಹಾಗೆ ಸ್ಟಾರ್ಟ್ ಮಾಡಿದ್ದು ಗೋವಿಂದಯ್ಯ ನಮಃ. ಐ ಆಮ್ ವೆರಿ ಗ್ರೇಟ್ಫುಲ್ ಟು ಕೋಮಲ್ ಸರ್ ಆ್ಯಂಡ್ ಸುರೇಶ್ ಸರ್, ಬಿಕಾಸ್ ಕೋಮಲ್ ಸರ್ ನನ್ನ ನಂಬಿ ಅವಕಾಶ ಕೊಟ್ಟರು, ಸುರೇಶ್ ಸರ್ ನನ್ನ ನಂಬಿ ಬಂಡವಾಳ ಹಾಕಿದ್ರು. ಗೋವಿಂದಯ್ಯ ನಮಃ ಸಿನಿಮಾ ನಾನೇನು ಮಾಡಿದೆ ಮಾಡಿ ಪ್ಯಾರಿಗೆ ಆಗ್ಬಿಟ್ಟೈತೆ ಅನ್ನೋ ಒಂದು ಸಾಂಗ್ ಅದಾಯಿತು. ಸೊ ರೆಸ್ಟ್ ಇಸ್ ದ ಹಿಸ್ಟ್ರಿ. ಸರ್ ಇವತ್ತೆಲ್ಲ ಯೂಟ್ಯೂಬ್ ಮಿಲಿಯನ್ ವ್ಯೂಸ್ ಅದು ಇದು ಇದು ಅಂತ ಹೇಳ್ತಾ ಇದ್ದಾರೆ. ಗೋವಿಂದಯ್ಯ ನಮಃ ಪ್ಯಾರಿಗೆ ಆಗ್ಬಿಟ್ಟೈತೆ ಅಂತ ಫಸ್ಟ್ ಸಾಂಗ್ಗೆ ಯೂಟ್ಯೂಬಿಂದ ಒಂದು ಸಾಂಗ್ನ ಪ್ರಮೋಟ್ ಮಾಡಬಹುದು, ಒಂದು ಸಿನಿಮಾನ ಪ್ರಮೋಟ್ ಮಾಡಬಹುದು ಅಂತ ತೋರಿಸಿದ ಅದೇ ಸಿನಿಮಾ ಫಸ್ಟು, ಆ ಸಾಂಗೇ ಫಸ್ಟು, ಆ ಕಾಲದಲ್ಲೇ ಮಿಲಿಯನ್ ವ್ಯೂಸ್ ಸರ್ ಅದು. ಸೊ ಅಂಥ ಒಂದು ಹಾಡು ಜನಪ್ರಿಯತೆ ಅದು ಎಲ್ಲಿ ಹೆಂಗೆ ರೇಜು. ನನಗೆ ಸಂತೋಷ್ ಥಿಯೇಟ್ರು ನಾಳೆ ಸಿನಿಮಾ ರಿಲೀಸು ನಮ್ಮ ಸಿನಿಮಾ, ಅಲ್ಲಿ ಗೇಟ್ ಹಿಂಗೆ ಹಾಕೊಂಬಿಡ್ಬಾರ್ದು ವಾಪಸ್ ಅಂದ್ಬಿಟ್ಟು ಒಂದು ಚಪ್ಪಡಿ ಕಲ್ಲು ಇಟ್ಟಿದ್ರು. ಆ ಚಪ್ಪಡಿ ಕಲ್ ಮೇಲೆ ಕುತ್ಕೊಂಡು ನಾಳೆ ನಿಜವಾಗ್ಲೂ ಜನ ಬರ್ತಾರೆ ನನಗೆ, ಒಂದು ವೇಳೆ ಈ ಸಿನಿಮಾ ಸೋತೋದ್ರೆ ಏನು ನನ್ನ ಕತೆ ನೆಕ್ಸ್ಟ್ ಏನು ಅನ್ನೋದನ್ನು ಯೋಚನೆ ಸಹಿತ ಮಾಡಿಲ್ಲ ನಾನು. ಅಂದರೆ ಐ ಹ್ಯಾಡ್ ನೋ ಆಪ್ಷನ್ ಆಫ್
ಆಗದೆ ಫ್ಲಾಪ್ ಆದರೆ ಅನ್ನೋ ಆಪ್ಷನ್ನೇ ಯೋಚನೆ ಮಾಡಿಲ್ಲ, ಹೊಡೆದೇ ಹೊಡಿತೀನಿ ಅಂತ ಆ ಥರ ಕಾನ್ಫಿಡೆನ್ಸ್ ನನಗೆ. ಅದು ದಟ್ ಕಾನ್ಫಿಡೆನ್ಸ್ ವೆಂಟ್ ಟ್ರೂ, ಅದು ನಿಜ ಆಯಿತು. ನೆಕ್ಸ್ಟ್ ಡೇ ನೋಡಿದ್ರೆ ಹೌಸ್ಫುಲ್ ಖುಷಿಯಲ್ಲ ಬ್ರದರ್, ನಾನು ಬರೆದಿರೋ ಒಂದೊಂದು ಡೈಲಾಗ್ ನಿಮಗೆ ರೆಸ್ಪಾನ್ಸು ರಿವ್ಯೂ ಅಲ್ಲಿ ಓ ಅಂತ ಅಂತ ಇದ್ರೆ ಅಪ್ಪ ಯಾರಿಗೆ ಆಗಿಬಿಟ್ಟಿದೆ ಸಾಂಗ್ ಬರ್ತಿದಂಗೆ. ನಿಮ್ಗೆ ಇನ್ನೊಂದು ಇನ್ಸಿಡೆಂಟ್ ಹೇಳಬೇಕು, ಆಗಿದೆ ಒಂದು 30 ಡೇಸೋ 35 ಡೇಸೇನೋ ಆಗಿದೆ. ನಮಗೇನು ಬರ್ತಾರೆ ಕೆಲಸ ಇಲ್ಲ, ಸಿನಿಮಾ ರಿಲೀಸ್ ಆದಮೇಲೆ ಒಂದಷ್ಟು ಫೋನ್ಗಳು ಬರ್ತಾಯಿದೆ, ಎಲ್ಲ ನಿರ್ಮಾಪಕರುಗಳು ಕಾಲ್ ಮಾಡ್ತಾಯಿದ್ದಾರೆ. ನಮಗೆ ಆವೇಸ್ ಎಂಜಾಯಿಂಗ್ ದಟ್ ಮೂಮೆಂಟ್, ನಮಗೇನು ಕೆಲಸ ಇಲ್ಲ, ಅಷ್ಟು ವರ್ಷ ಕಷ್ಟಪಟ್ಟು ಕೆಲಸ ಮಾಡಿಬಿಟ್ಟಿದ್ದೀವಿ. ಬಾಲ್ಕನಿಲಿ ನಿಂತ್ಕೊಂಡು ಸಿನಿಮಾ ನೋಡೋದು, ಅವ್ರ ಜನರ ಆಡಿಯನ್ಸ್ ರಿಯಾಕ್ಷನ್ ತಗೊಳ್ಳೋದೇ ಒಂದು ಮಜಾ ಆ್ಯಕ್ಚುಲಿ. ಸೊ ಅಲ್ಲಿರ್ಬೇಕಾದ್ರೆ ಬಾಲ್ಕನಿಲಿ ಫ್ರಂಟ್ ಸೀಟಲ್ಲೋ ಕಾರ್ನರಲ್ಲೋ ಬಕ್ಕುತ್ತಿದ್ದ, ಇಡೀ ಎಲ್ಲ ಡೈಲಾಗು ಎಲ್ಲ ಇದಕ್ಕೂ ಇಡೀ ಥಿಯೇಟ್ರ್ ಹೌಸ್ಫುಲ್ಲು ಥಿಯೇಟ್ರು, ಎಲ್ಲರೂ ಎಂಜಾಯ್ ಮಾಡ್ತಾಯಿದ್ದಾರೆ, ಅವನೊಬ್ಬ ಮಾತ್ರ ರೆಸ್ಪಾನ್ಸೇ ಮಾಡ್ತಾಯಿಲ್ಲ, ಸುಮ್ಮನೆ ಹಿಂಗೆ ನೋಡ್ತಿದ್ದೀನಿ ನಾನು. ಇವ್ನು ಯಾರಿಗೂ ಇವನಿಗೆ ಇನ್ನು ಹೆಂಗೆ ಎಂಟರ್ಟೈನ್ ಮಾಡಬೇಕು ಅಂತ ನಾನು ಗೊತ್ತಾಗ್ತಾ ಇಲ್ಲ. ನಾನು ಹೋಗಿ ಹೆಂಗೆ ಮಾಡಿಬಿಟ್ಟೆ ಅಂದರೆ ಅವ್ನ ಪಕ್ಕನೇ ಮೆಟ್ಲಲ್ಲಿ ಕುತ್ಕೊಂಡ್ಬಿಟ್ಟೆ ನಾನು, ಇವ್ನಿಗೆ ಏನು ಪ್ರಾಬ್ಲಮ್ ಮಲಗಿಲ್ಬಿಟ್ಟಿದ್ದಾನ ಅಂತ ನೋಡ್ಬೋದೇ ನಾನು. ಇಲ್ಲ ಅವ್ನು ನೋಡ್ತಾ ಇದ್ದಾನೆ ಪಿಕ್ಚರು, ಫುಲ್ಲು ಹಿಂಗೆ ಒರಗಿಕೊಂಡು ಕಾಲ ಮೇಲೆ ಕಾಲು ಹಾಕೊಂಡು ಕೂತಿದ್ದಾನೆ, ಸುಮ್ಮನೆ ಇದ್ದ. ಪ್ಯಾರ್ಗೆ ಆಗ್ಬಿಟ್ಟೈತೆ, ಸಾಂಗ್ ಬರುತ್ತೆ ಟನ 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 ಸ್ಟಾರ್ಟ್ ಆಗ್ತಿದ್ದಂಗೆ ಸಕ್ಕಂತ ಎದ್ಬಿಟ್ಟ ಬಾಸು, ಎದ್ಬಿಟ್ಟ ಬಾಲ್ಕನಿ ಕಟ್ಟೆ ಇರುತ್ತಲ್ಲ ಅದ್ರ ಮೇಲೆ ನಿಂತ್ಕೊಂಡ್ಬಿಟ್ಟು ಪ್ಯಾರ್ಗೆ ಡ್ಯಾನ್ಸ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟ. ಆ ಹಾಡು ಮುಗೀತು, ಮುಗೀತಿದ್ದಂಗೆ ವಾಪಸ್ ಹೊರಟೋದ. ನನಗೆ ಆಮೇಲೆ ಗೊತ್ತಾಯ್ತು ಅವನು ಗೇಟ್ ಕೀಪರ್ ಹುಡುಗ ಹೇಳ್ದ, ಸರ್ ಅವನಿಗೆ 11 ಸುತ್ತಿರೋ 12 ಸುತ್ತಿರೋ ನೋಡ್ತಾ ಇರೋದು, ಅವನು ಬಂದಿರೋದೆ ಆ ಸಾಂಗ್ ನೋಡೋದಕ್ಕೆ. ನಾನು ಓ ಹೌದಾ ಹಿಂಗ ಇದು ಅಂದ್ಬಿಟ್ಟು ಓಕೆ. ಸೊ ಅವನಿಗೆ ಕತೆ ಎಲ್ಲ ಗೊತ್ಬಿಟ್ಟಿದೆ, ಎಲ್ಲ ಬಿಟ್ಟಿದೆ, ಬರೀ ಅದನ್ನ ಸಾಂಗ್ ಬಂದು ಎಂಜಾಯ್ ಮಾಡ್ಕೊಂಡು ಹೋಗೋನು ಅವನು. ಸೊ ಈ ಥರ ಎಲ್ಲ ಕ್ರೇಜ್ ಅದು ಗೋವಿಂದ ಇರ್ಬೋದು, ಇಟ್ ಈಸ್ ಅನ್ಫರ್ಗೆಟಬಲ್. ಅದಾದ ನಂತರ ಸ್ಟಾರ್ಟ್ ಮಾಡಿದ್ದು ಗೂಗ್ಲಿ. ಗೂಗ್ಲಿ ಹಳೆ ಸ್ಕ್ರಿಪ್ಟ್ನೇ ಸ್ಟಾರ್ಟ್ ಮಾಡಿದ್ರ ಅಥವಾ ಸೇಮ್ ಹಳೆ ಸ್ಕ್ರಿಪ್ಟ್ನೇ, ಬಿಗಿನಿಂಗು ಎಂಡ್ ಸ್ಕ್ರೀನ್ ಪ್ಲೇ ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದೆ, ಡೈಲಾಗ್ಸ್ ಎಲ್ಲ ಮತ್ತೆ ಫುಲ್ ಕಂಪ್ಲೀಟ್ಲಿ ರೀರಿಟನ್ ಫ್ರೆಶ್ ಆಗಿ ಬರೆದಿದ್ದೆ, ಬರೆದು ರೆಡಿ ಮಾಡಿದಂಥದ್ದು. ಯಶ್ ಅವ್ರಿಗೆ ಪಿಚ್ ಮಾಡಿದೆ, ಯಶ್ ಅವ್ರದ್ದು ಡ್ರಾಮಾ ನಡೀತಾ ಇತ್ತು, ಡ್ರಾಮಾ ನಡೆದಾದ ನಂತರ ಮಾಡಿದಂಥದ್ದು ಗೂಗ್ಲಿ. ಗೂಗ್ಲಿಲಿ ನಮಗೆ ಮೇಯ್ನ್ ಇದ್ದಿದ್ದೆ ಒಂದು ಯೂತ್, ಒಂದು ಫ್ರೆಶ್ ಯಂಗ್ ಆ್ಯಂಡ್ ಎನರ್ಜೆಟಿಕ್, ಯಾಕೆಂದರೆ ಲವ್ವಲ್ಲಿ ಎಲ್ಲರೂ ಫೇಲ್ ಆದಾಗ ಪಿವೋಟ್ಗಳಾಗೋದು ಇದಾಗೋದು ಇನ್ನೇನೋ ಡಿಪ್ರೆಷನ್ಗೆ ಹೋಗೋದು ಹಂಗಿರುತ್ತೆ, ಅದನ್ನು ಬ್ಯಾರಿಯರ್ನ ಬ್ರೇಕ್ ಮಾಡಬೇಕು ಅಂತಲೇ ಆ ಕ್ಯಾರೆಕ್ಟರ್ ಶರತ್ ಅನ್ನೋ ಕ್ಯಾರೆಕ್ಟರ್ನ ಬರೆದಿದ್ದ ಕ್ಯಾರೆಕ್ಟರ್. ಅದು ಅಂದರೆ ಅದು ಹೆಂಗೆ ಅಂತಂದರೆ ಏ ಬಿಟ್ಟೋಗ್ತೀಯಾ ಹೋಗು ರೈಡ್ ಹೇಳು ಅನ್ನೋ ಥರ ಕ್ಯಾರೆಕ್ಟರ್ ಅದು. ಸೊ ಆ ಬಟ್ ಆಮೇಲೆ ಪಶ್ಚಾತ್ತಾಪ ಪಡ್ತೀನಿ ಅಯ್ಯೋ ಬಿಟ್ಟು. ಸೊ ಆ ಥರದಂಥ ಎಲಿಮೆಂಟ್ ಇಟ್ಕೊಂಡು ಮಾಡಿದಂಥದ್ದು ಗೂಗ್ಲಿ. ಒಂದು ಈಗೋಗಳು, ಆ ಈಗೋಗಳು, ಆ ಒಂದು ಸೆಲ್ಫ್ ರೆಸ್ಪೆಕ್ಟು, ಮತ್ತು ಆ ಒಂದು ಯೂತ್ ಅಪ್ರೋಚು, ಎಲ್ಲ ಒಂದೇನೋ ಸ್ಟೈಲಿಶ್ ಮೇಕಿಂಗ್ ಮಾಡಬೇಕು. ಯಾಕೆಂದರೆ ನನಗೆ ಗೋವಿಂದನ ಆದಮೇಲೆ ತುಂಬ ಕಾಮಿಡಿ ಸಿನಿಮಾನೇ ಆಫರ್ಗಳು ಬಂತು ನನಗೆ. ಕಾಮಿಡಿ ಸಿನಿಮಾ ನನಗೆ ಈಗಲೂ ಅಷ್ಟೇ, ನನಗೆ ಹೊಸ ಹೊಸ ಜಾನರ್ಗಳಲ್ಲಿ ಸಿನಿಮಾ ಮಾಡೋದಕ್ಕೆ ತುಂಬ ಆಸಕ್ತಿ, ಯಾಕೆಂತಂದರೆ ನನಗೂ ಕಲಿಯೋದಕ್ಕೆ ಒಂದು ಹೊಸದೇನೋ ಸಿಕ್ಕುತ್ತೆ. ಸೊ ಹಾಗಾಗಿ ನನಗೆ ಬೇರೆ ಬೇರೆ ಜಾನರ್ಗಳು, ನನಗೆ ಕಾಮಿಡಿ ಮಾಡಿದ್ದೀನಿ ನಾನು ಫಸ್ಟ್ ಸಿನಿಮಾ, ಒಂದೇನೋ ಲವ್ ಸ್ಟೋರಿ ಮಾಡೋಣ, ಯೂತ್ ಅಟ್ರಾಕ್ಟಿವ್ ಲವ್ ಸ್ಟೋರಿ ಮಾಡೋಣ ಅಂತ ಗೂಗ್ಲಿ ಮಾಡಿದ್ದು. ಆ ಗೂಗ್ಲಿ ಭಾಳ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್, ಸಕಲೇಶ್ಪುರ, ಮಂಗಳೂರು, ಬೆಂಗಳೂರು, ಎಲ್ಲ ಮಲೇಷಿಯಾ ಎಲ್ಲ ಕಡೆ ಶೂಟ್ ಮಾಡಿದ್ವಿ, ಸೂಪರ್ಬ್ ಜರ್ನಿ ಅದು ಮಾತ್ರ. ಯಶ್ ಅವರು ಥ್ರೂಔಟ್ ದ ಫಿಲ್ಮ್ ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಅಂತಂದರೆ ಅದು ಆ್ಯಸ್ ಅ ಬ್ರದರ್ ಹೀ ಸ್ಟೂಡ್. ಆಮೇಲೆ ಯಶ್ ಅವರು ಇವತ್ತು ಇಂಥ ದೊಡ್ಡ ಸ್ಥಾನದಲ್ಲಿ ಇಡೀ ವರ್ಲ್ಡ್ ತಿರುಗಿ ನೋಡೋ, ಕನ್ನಡ ಇಂಡಸ್ಟ್ರಿನ ಇಡೀ ವರ್ಲ್ಡ್ ತಿರುಗಿ ನೋಡೋ ಹಾಗೆ ಮಾಡಿದ್ದಾರೆ. ಜಾಗತಿಕ ಮಟ್ಟದಲ್ಲಿ, ಭಾರತೀಯ ಮಟ್ಟದಲ್ಲಲ್ಲ, ಜಾಗತಿಕ ಮಟ್ಟದಲ್ಲಿ KGF ಅನ್ನೋದು ಇಟ್ ಈಸ್ ಅ ಬಿಗ್ ನಾಯ್ಸ್. ಸೊ ಅದು ಆ ಒಂದು ಸಂಪೂರ್ಣ ಯಶಸ್ಸು, ಆ ಒಂದು ಸಂಪೂರ್ಣ ವಿಷನ್ನು ಯಶ್ ಅವ್ರದ್ದು. ಸೊ ಇವತ್ತು ಕನ್ನಡ ಚಿತ್ರರಂಗದ ಬಗ್ಗೆ ಇಡೀ ಪ್ರಪಂಚದಲ್ಲಿ ಮಾತಾಡ್ತಾ ಇದ್ದಾರೆ ಅಂದರೆ ಅದಕ್ಕೆ ಯಶ್ ಅವರೊಬ್ಬರೇ ಕಾರಣ. ಸೊ ಅವ್ರು ಆವಾಗಲೇ ಹೇಳ್ತಾ ಇದ್ರು ನೆಕ್ಸ್ಟ್ 5 ಇಯರ್ಸ್ ಹಿಂಗೆ, ಅದ್ರ ನೆಕ್ಸ್ಟ್ 5 ಇಯರ್ಸ್ ಹಿಂಗೆ. ಸೊ ಒಂದು ಅವ್ರದ್ದೊಂಥರ ಪ್ಯಾರಲಲ್ ಗೌರ್ಮೆಂಟ್ ಥರ ಅವರು ಬೇಸಿಕಲಿ, ಅಂದರೆ ಈಗ ಗೌರ್ಮೆಂಟಲ್ಲೂ ಪಂಚವಾರ್ಷಿಕ ಯೋಜನೆ ಅಂತ ಬರುತ್ತೆ. ಸೊ ಹಾಗೆ ಯಶ್ ಅವ್ರದ್ದು ಈ ಥರ ಹಿಂಗೆ 5 ಇಯರ್ಸ್ ಪ್ಲ್ಯಾನ್ ಆ ಥರ. ಸೊ ಅವರ ಚೆನ್ನಾಗಿತ್ತು, ಫೆಂಟಾಸ್ಟಿಕ್ ಆಗಿ, ಅಂದರೆ ನಾವು ಬರವಣಿಗೆ ಮಾಡ್ಕೊಂಡಿದ್ದೆಲ್ಲ ಭಾಳ
ಚೆನ್ನಾಗಿ ಅಂದರೆ ನಾನು ಪಾತ್ರ ಬರೆಯೋದು ದೊಡ್ಡ ವಿಷಯ ಅಲ್ಲ, ಆ ಒಂದು ಡೈಲಾಗ್ಸ್ಗಳು ಅದನ್ನು ಎಷ್ಟು ಚೆನ್ನಾಗಿ ಅವರು ಅದನ್ನು ಪ್ರೆಸೆಂಟ್ ಮಾಡ್ತಾರೆ, ರೆಂಡರ್ ಮಾಡ್ತಾರೆ ಅನ್ನೋದು ತುಂಬ ಮುಖ್ಯ. ಸೊ ಕೃತಿ, ಯಶ್ ಅವರ ಪೇರು ಇವತ್ತಿಗೂ ಕೂಡ ಶರತ್ ಸ್ವಾತಿ ಅದು ಇವತ್ತು ಎವರ್ ಗ್ರೀನ್ ಪೇರ್ ಅಂತ ಎಲ್ಲಾರು ನನಗೆ ಟ್ಯಾಗ್ ಮಾಡ್ತಾನೆ ಇರ್ತಾರೆ ಅದು ಇದು ಎಲ್ಲರೂ ಅಂತ. ದೊಡ್ಡ ಬ್ರೇಕ್ ಕೊಟ್ಟ ಸಿನಿಮಾ ಅಂದ್ರೆ ಅಲ್ಲಿವರೆಗೆ ಒಂದು ಹಂತದಲ್ಲಿದ್ರು, ಗೂಗ್ಲಿ ಯಾವಾಗ ಬಂತು ಒಂದು ದೊಡ್ಡ ಬೂಮ್ ಆಯ್ತು, ಅಲ್ಲೂ ಕೂಡ ಇನ್ನೊಂದು ಗಿಮಿಕ್ ಮಾಡಿದ್ರು ಇವತ್ತು ನೆನಪಿಲ್ಲ ಅನ್ಸುತ್ತೆ. ರೇಡಿಯೋ ಸಿಟಿಲಿ ಎಷ್ಟೋ ಟಿಕೆಟ್ಸ್ ಗಳನ್ನ ಕೊಟ್ಟು ಶೋ ನೋಟ್ಸ್ ಆತರ ಏನೋ ಒಂದು ಮಾಡಿ, ಇಲ್ಲ ಅಂದ್ರೆ ಮಾರ್ಕೆಟಿಂಗ್ ಬ್ರದರ್ ಅಂದ್ರೆ ನಿಮ್ ನೋಡಿ ಥಿಯೇಟ್ರಿಕಲ್ ಟ್ರೈಲರ್ ಅನ್ನೋ ಕಲ್ಚರ್ ಇರಲಿಲ್ಲ, ಅದಕ್ಕೆ ಮುಂಚೆ ಇತ್ತನ ನನಗೆ ಗೊತ್ತಿಲ್ಲ. ಬಟ್ ಥಿಯೇಟ್ರಿಕಲ್ ಟ್ರೈಲರ್ ಅನ್ನ ಬಿಡಬೇಕು ಅಂತ ನಾ ಗೂಗ್ಲಿಲ್ಲ ಫಸ್ಟ್ ಬಿಟ್ಟಿದ್ದೆ ಅದನ್ನು ಥಿಯೇಟ್ರಿಕಲ್ ಟ್ರೈಲರ್ಗಳು. ಸೊ ಈ ತರ ಮಾಡ್ತಾ ಇದ್ರೆ ಇದನ್ನೆಲ್ಲ ಮಾಡ್ಬಿಡ್ತೀವಿ ನಾವು ಆಗ್ಲೇ, ಕೆಲವು ಆಗಿದೆ ಹಾಗೆ ಆಗಿದೆ ಮಾಡ್ತಾ ಇದ್ವಿ ಅಂದ್ರೆ ಅದಕ್ಕೆ ಸಪೋರ್ಟ್ ಹಾಗೆ ಸಿಗ್ತಾ ಇತ್ತು. ಅಂದ್ರೆ ಆ ತರ ಪ್ರಾಡಕ್ಟ್ ಇತ್ತದು ಬೇಸಿಕಲಿ ಅಷ್ಟು. ಅಂದ್ರೆ ಅವ್ರ ಡೆಡಿಕೇಶನ್ ಪರ್ಸವರೆನ್ಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ಯಶೋರ್ದು ಒಂದು ಸ್ಪಿನ್ ಕಿಕ್ ಮಾಡೋಣ. ಹಿಂಗೆ ಜಯಣ್ಣ ಅವರು ನಮ್ಮ ಡಿಸ್ಟ್ರಿಬ್ಯೂಟರ್ ಅಲ್ಲ, ಅವರು ಪ್ರೊಡ್ಯೂಸರು ಡಿಸ್ಟ್ರಿಬ್ಯೂಟರ್ ಅವ್ರು, ಅವ್ರಿಗೆ ಗೊತ್ತಲ್ಲ ಆಕ್ಷನ್ ಬೇಕಪ್ಪ ಜೇ ಏನೋ ಒಂದು ಸ್ಪಿನ್ ಕಿಕ್ ಮಾಡಿ ಈ ತರ ಹಿಂಗೆಲ್ಲ ಮಾಡ್ತಾರಲ್ಲ ಅಂತ ಸಂಜೆಯಿಂದಾನೆ ಸ್ಟಾರ್ಟ್ ಮಾಡೋಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ದಟ್ ಈಸ್ ಯಶ್ ಆಕ್ಚುಲಿ. ಆ ಅವರು ಇವತ್ತವರು ದಟ್ ಈಸ್ ವೈ ಇವತ್ತವರು 1,500 crore ಕಲೆಕ್ಟ್ ಮಾಡೋ ಅಷ್ಟು ಸಿನಿಮಾ ಮಾಡ್ತಾರೆ, ಅದರ ನಾಯಕ ನಟರಾಗಿ ಅದರಿಂದ ಪುಲ್ ಮಾಡ್ತಾರೆ ಒಂಟೇರ ಪ್ರಾಜೆಕ್ಟ್ನ ಅಂತಂದರೆ ಇಟ್ ಇಸ್ ಆಲ್ ಹಿಸ್ ವಿಷನ್ ಆ್ಯಂಡ್ ಹಿಸ್ ಡೆಡಿಕೇಶನ್. ಯಾ ಒಪ್ಕೊಂಡ್ಬಿಟ್ಟಿದ್ರು. ಹಾ ಹಾ ಹಾ, ಕತೆ ಒಂದು ಸಿಟ್ಟಿಂಗ್ ಅಲ್ಲೇನೆ ಓಕೆ ಆಗೋಯ್ತು. ಸರ್ ನಾವು ಇಷ್ಟೊಂದೆಲ್ಲ ತುಂಬಾ ಟೆನ್ಷನ್ನೇ ತಗೊಂಡಿಲ್ಲ ಗೂಗ್ಲಿಗೆ, ನೀವು ಕುತ್ಕೊಂಡು ಕತೆ ಹೇಳಿದ್ವಿ. ಆ ಕತೆ ಒಂದ್ಸತಿ ಕೇಳಿದ್ರು, ಪರ್ಫೆಕ್ಟ್ ಆಗಿದೆ, ಎಲ್ಲ ಸೂಪರ್ ಇದೆ ಅಂತಂದ್ರೆ ಒಂದ್ಸತಿ ನಾನೇ ಹೇಳಿದೆ ಸೆಕೆಂಡ್ ಹಾಫ್ ಅಲ್ಲಿ ಯಾಕೋ ಇದು ಸೀನ್ಸ್ ಲ್ಯಾಗ್ ಆಗ್ತಾ ಇದೆ ಅನ್ಸ್ತಾ ಇದೆ ಅಂದ್ರೆ ಎತ್ಬಿಟ್ಟೆ ಸ್ಕ್ರಿಪ್ಟ್ ಎಲ್ಲ ಎತ್ಬಿಟ್ವಿ, ಶೂಟೇ ಮಾಡ್ಲಿಲ್ಲ ಅದನ್ನ. ಸೊ ಯೂಶಲಿ ಶೂಟ್ ಮಾಡಿ ಎಡಿಟ್ ಅಲ್ಲಿ ತೆಗೆಯೋದು ನನ್ ಸ್ವಲ್ಪ, ನಂದು ಸ್ಕ್ರಿಪ್ಟ್ ಏನ್ ಬರಿತೀನಿ ಟೇಬಲ್ ಅಲ್ಲಿ ಅಲ್ಲೇ ಆಲ್ಮೋಸ್ಟ್ ಆಲ್ ಎಡಿಟ್ ಆಗಿರುತ್ತೆ ನಂದು ಸ್ಕ್ರಿಪ್ಟ್, ನಾನು ಹಂಗೆ ಬರೆಯೋದು ಸ್ಕ್ರಿಪ್ಟ್ ಎತ್ಬಿಟ್ವಿ ಅದನ್ನ. ಆದ್ಮೇಲೆ ಒಂದೆರಡೇನೋ ಡೈಲಾಗ್ಗಳು ಇನ್ನೊಂದು ಸ್ವಲ್ಪ ಏನೋ ಫನಿ ಆಗ್ಬೇಕಂದ್ರೆ ಅಲ್ಲ ಸ್ಪಾಟ್ ಅಲ್ಲೇ ಕುತ್ಕೊಂಡು ಟಕ 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 ಬರೆದು ರೆಡಿ ಮಾಡಿ. ಯಶ್ ಅವ್ರದ್ದು ಒಂದು ಕಂಡೀಷನ್ ಇವಾಗ್ಲೂ ನನಗೆ, ಏನೋ ಕುಣಿಗಲ್ ಕೆರೆ ಮೇಲೆ ಏರಿ ಮೇಲೆ ಹೋಗ್ಬಿಟ್ಟು ಕತೆ ಬರಿಬೇಕು ಅಂತ ಅಂದ್ರೆ ನಮ್ಮೂರದು ಕುಣಿಗಲ್ ಕೆರೆ ಅದೇನೋ ಅಲ್ಲಿ ನಾನು ಕುತ್ಕೊಂಡು ಅಲ್ಲೇ ಯೂಶಲಿ ನನ್ನ ಕತೆಗಳೆಲ್ಲ ಅಲ್ಲೇ ಕುತ್ಕೊಂಡು ಬರೆಯೋದು ನಾನು ಒಂದು ಫ್ರೆಶ್ ಥಾಟು ಅದೇನೋ ಗೊತ್ತಿಲ್ಲ, ಐ ಹ್ಯಾವ್ ಎ ಡಿಫ್ರೆಂಟ್ ಎಮೋಷನ್ ವಿತ್ ದಟ್ ಪ್ಲೇಸ್, ಒಂದು ಎನರ್ಜಿ ಅದು ಬೇಸಿಕಲಿ. ಸೊ ಹಾಗೆ ಒಂದೇ ತುಂಬ ಫಾಸ್ಟ್ ಆಗಾಯ್ತು ಗೂಗ್ಲಿ. ನೀವು ಎಂಟೈರ್ ಸಿನಿಮಾ ಶೂಟಿಂಗ್ ಐ ಥಿಂಕ್ ಅರೌಂಡ್ 42 days or 45 days ಅಷ್ಟೇ ಶೂಟಿಂಗ್. ಈಗ ಇಷ್ಟೆಲ್ಲ ಮಾಡಿದ್ದೀರಾ, ಸೊ ಅವತ್ತು ಊರು ಬಿಟ್ಟು ಬರುವಾಗ ಅಷ್ಟು ರೆಸ್ಪೆಕ್ಟ್ ಇರಲಿಲ್ಲ ಅಥವಾ ಅಪ್ಪ ಅಮ್ಮನಿಗೆ ಹೇಳದೆ ಬರ್ತಾ ಇದ್ರಿ, ಬ್ಯಾಕ್ ಟು ಮತ್ತೆ ಊರು ಹೋದಾಗ ಗೂಗ್ಲಿ ಸಿನಿಮಾನು ಅಥವಾ ಸರ್ ಗೋವಿಂದ ಯಾನಮ ಮಾಡಿದ್ದ ದಿವಸನೇ ಹೇಗಿತ್ತು ನಮ್ಮ ಇಡೀ ಕುಣಿಗಲಲ್ಲಿ ಸೆಲೆಬ್ರೇಷನ್, ಇಡೀ ಎಂಟೈರ್ ಕುಣಿಗಲಲ್ಲಿ ಸೆಲೆಬ್ರೇಷನ್ ಮೂಮೆಂಟ್ ಫುಲ್ಲು. ಯಾಕೆಂತಂದ್ರೆ ದೊಡ್ಡ ಹೆಮ್ಮೆ ಅಲ್ಲ ಸರ್, ನಮ್ಮೂರಿಂದ ಒಬ್ರು ಡೈರೆಕ್ಟ್ರು, ಅದು ಹಿಂಗ್ ವೈರಲ್ ಆಗಿರೋ ಸಾಂಗು, ಇದು ಹಿಂಗೆ ಇದಾಗಿರೋ ಸಾಂಗು, ಇಡೀ ಥಿಯೇಟ್ರ್ ಹೌಸ್ಫುಲ್ಗಳು. ನಮ್ಮ ಅದೆಲ್ಲ ಆಯಿತು, ನಮ್ಮ ಪ್ರೊಡ್ಯೂಸರು ಸಿನಿಮಾ ದೊಡ್ಡ ಹಿಟ್ ಆಯಿತು, ನಮ್ಮ ಪ್ರೊಡ್ಯೂಸರ್ ನನಗೊಂದು ರೆಮ್ಯುನರೇಷನ್ ಕೊಟ್ಟರು, 2 lakh rupees ಕೊಟ್ಟರು, ತೊಗೊಂಡು ಹೋಗ್ಬಿಟ್ಟು ಸೀದಾ ನಾನು ಅಪ್ಪನ ಹತ್ರ ಅಪ್ಪ ತಗೊಳಪ್ಪ ಸಾಲ ತಿನ್ಸ್ಬಿಡು ಅಂದ್ಬಿಟ್ಟು ಕೊಡ್ತಿದ್ದೆ. ಹಂಗೆ ನಮ್ಮ ಮೈ ಫಾದರ್ ವಾಸ್ ಇನ್ ಟಿಯರ್ಸ್, ಅಯ್ಯೋ ಇಷ್ಟು ನೋಡೋದಕ್ಕೆ ನಾವು ಎಷ್ಟೋ ವರ್ಷಗಳು ದುಡಿಯುತ್ತಾ ಇದ್ವಿ ಇಷ್ಟು ಅಮೌಂಟ್ ನೋಡೋದಕ್ಕೆ. ಸೊ ದಟ್ ವಾಸ್ ಮೈ ಬೆಸ್ಟ್ ಫೀಲಿಂಗ್ ದಟ್ ಡೇ. ಆ ಗೋವಿಂದ ನಿಮ್ಮ ಸಕ್ಸಸ್ಸು ನನಗೆ ಥಿಯೇಟ್ರಿಗಿಂತ ಅಲ್ಲಿ ಕೊಟ್ಬಿಟ್ಟು ಮನೆ ಇದು ಮಾಡಿಬಿಟ್ಟಲ್ಲ, ಅದು ದೊಡ್ಡ ಫೀಲಿಂಗು. ಅದಾದ ನಂತರ ಗೂಗ್ಲಿ, ಗೂಗ್ಲಿ ಬಿಗ್ ಸಕ್ಸಸ್. ಅದಾದ ನಂತರ ಅಪ್ಪು ಸರ್ಗೆ ರಣ ವಿಕ್ರಮ ಸಿನಿಮಾ ಮಾಡಿದೆ. ರಣ ವಿಕ್ರಮ ವಾಸ್ ಟೋಟಲಿ ಎ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ನನಗೆ ಔಟ್ ಆ್ಯಂಡ್ ಔಟ್ ಆ್ಯಕ್ಷನ್ ಮಾಡಬೇಕು ಅಂತಲೇ ಮಾಡಿದಂಥ ಸಿನಿಮಾ, ಟೋಟಲಿ ಆ್ಯಕ್ಷನ್. ಬಿಕಾಸ್ ನಿಮ್ಗೆ ಆ ಸಿನಿಮಾದಲ್ಲಿ 8 fights ಇದೆ, 8 fights, ಒಂದೊಂದು ಫೈಟು ಒಂದೊಂದು ವೇರಿಯೇಷನ್ನು, ಒಂದೊಂದು ಫೈಟು ಟೋಟಲಿ ಒಂದು ಆ್ಯಕ್ಷನ್ ಸಿನಿಮಾ ಮಾಡಬೇಕು ಅಂತಾನೆ. ಎಮೋಷನ್ಸ್ ಕಡಿಮೆ ಆ ಸಿನಿಮಾದಲ್ಲಿ, ಬೇಕು ಅಂತ ಕಡಿಮೆ. ಯಾಕೆ ಅಂತಂದರೆ ಆ್ಯಕ್ಷನ್ ಇಂಪಾರ್ಟೆನ್ಸು, ಟೈಟ್ಲೇ ಹಂಗಿದೆ ರಣವಿಕ್ರಮ ಅಂತ. ಸೊ ಹಾಗಾಗಿ ಅದು ಪ್ಯೂರ್ ಆ್ಯಕ್ಷನ್, ಆ್ಯಕ್ಷನ್ ಔಟ್ ಆ್ಯಂಡ್ ಔಟ್ ಆ್ಯಕ್ಷನ್ ಮಾಡಬೇಕು ಅಂತೇಳಿ ಆ್ಯಕ್ಷನ್ ಮಾಡಿದಂಥ ಸಿನಿಮಾ. ಅಪ್ಪು ಸರ್ಗೆ ಫಿಲ್ಮ್ ಫೇರು, ಸೈಮಾ, ಸ್ಟೇಟ್ ಅವಾರ್ಡ್ ಎಲ್ಲ ಬಂತು, ಭಾಳ ಖುಷಿಯಾಯಿತು ಆ ಸಿನಿಮಾನೂ. ಸೊ ಅದಾದ ನಂತರ ಎಲ್ಲೋ ಒಂದು ಸ್ವಲ್ಪ ನಾನು ಐ ಗಾಟ್ ಕ್ಯಾರಿಡ್ ಅವೇ ಅಂತ ಅನಿಸುತ್ತೆ. ನಾನು ಸ್ವಲ್ಪ ಅದಾದ ನಂತರ ನನಗೆ ಈ ಪ್ರೊಡಕ್ಷನ್ ಹೌಸ್ಗಳ ಆಯ್ಕೆಯಲ್ಲಿ
ಮತ್ತು ಸಿನಿಮಾ ರಿಲೀಸ್ ಮಾಡೋವಂಥ ಆಯ್ಕೆಗಳಲ್ಲಿ, ಮಾರ್ಕೆಟಿಂಗ್ ಆಯ್ಕೆಗಳಲ್ಲಿ ಅಲ್ಲೆಲ್ಲ ನಾನು ಸ್ವಲ್ಪ ಗಮನ ಹರಿಸ್ಲಿಲ್ಲ. ಬರವಣಿಗೆಯಲ್ಲೂ ಕೂಡ, ಬರವಣಿಗೆಯಲ್ಲೂ ಎಲ್ಲೋ ಸ್ವಲ್ಪ ಓವರ್ ಕಾನ್ಫಿಡೆಂಟ್ ಆದೆ ಅನಿಸುತ್ತೆ, ಎಲ್ಲೋ ಒಂದು ಸ್ವಲ್ಪ ಗೆಲುವಿನ ಮದ ತಲೆಗೆ ಹತ್ತಿತ್ತು ಅಂತ ಅನಿಸುತ್ತೆ. ಸೊ ಹಾಗೆಲ್ಲೋ ಒಂದು ಆದಾಗಲೇ ಯಾವುದೋ ಒಂದು ಹಂತದಲ್ಲಿ ನಾವು ಗ್ರ್ಯಾಂಟೆಡ್ ಆಗಿ ತಗೋತೀವಿ. ಸೊ ಹಂಗಾಗಿತ್ತು. ಸೊ ಹಾಗಾಗಿ ಕೆಲವು ಏನು ನನಗೆ ಆ ಥರದ್ದು ನಾನು ಅಂದ್ಕೊಂಡಿದ್ದಂಥ ಯಶಸ್ಸು ಸಿಕ್ಕಲಿಲ್ಲ ಕೆಲವು ಸಿನಿಮಾಗಳಿಗೆ. ಅದೆಲ್ಲ ಮುಗಿಸ್ಕೊಂಡು ಇವಾಗ ನಮ್ಮ ಏನು ಅದಾದ್ಮೇಲೆ ಅಪೇಕ್ಷಾ ಅವ್ರು ನನ್ನ ಜೀವನದಲ್ಲಿ ಬರ್ತಾರೆ. ಈಗ ನಾನು ಬರ್ತೀನಿ ಭಾಗ 3.